ನಮಸ್ಕಾರ ಸ್ನೇಹಿತರೆ ಇಪ್ಪತ್ತು ಸಾವಿರ ಕೇಂದ್ರ ನೌಕರಿ ಕನ್ನಡ ನಿರ್ಲಕ್ಷ್ಯವಾದ ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಎಲ್ಲರೂ ತಪ್ಪದೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಎಂದು ತಿಳಿ ಹೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಆರಂಭ ಮಾಡೋಣ ಇಲ್ಲಿ ನೀವು ನೋಡ್ಬೋದು ನಿಮಗೆ ಗೊತ್ತಿರುವ ಹಾಗೆ ಇಪ್ಪತ್ತು ಸಾವಿರ ಹುದ್ದೆಗಳಿಗೆ ಎಸ್ ಸಿಯಿಂದ ಅಂದರೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ನಿಂದ ಒಂದು ಅಧಿಸೂಚನೆ ಹೊರಡಿಸಲಾಗಿತ್ತು ಹೀಗೆ ನಿಮಗೆ ಗೊತ್ತಿರುವ ಹಾಗೆ ಈ ಎಸ್ ಸಿಯು ಮೊದಲಿನಿಂದಲೂ ಇಂಗ್ಲೀಷ್ ಮತ್ತು ಅಷ್ಟೇ ಪರೀಕ್ಷೆಯನ್ನು ನಡೆಸುತ್ತಾ ಬಂದಿದೆ ಆದರೆ ಇಲ್ಲಿ ವಿರೋಧ ಏನಪ್ಪ ಅಂದರೆ ಇದು ಕನ್ನಡ ಈ ಕನ್ನಡ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಬರೆಯಲು ಅವಕಾಶ ನೀಡಲಾಗುವುದು ಎಂದು ಕೇಂದ್ರ ಸರ್ಕಾರ ನೀಡಿದ ಭರವಸೆ ಹುಷಿಯಾಗಿದೆ ಆದ ಕಾರಣ ನಮ್ಮ ಪರ ಸಂಘಟನೆಗಳು ಮತ್ತು ಜೆ ಡಿ ಎಸ್ ಪಟ್ಟು ಹಿಡಿದಿದೆ ಮತ್ತು ಈ ಮತ್ತು ಈ ಸಿಯು ಈಗ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಷ್ಟೇ ಮಾತ್ರ ಪರೀಕ್ಷೆ ಬರೆಯಲು ಈ ಇಪ್ಪತ್ತು ಸಾವಿರ ಹುದ್ದೆಗಳ ನೇಮಕಕ್ಕೆ ಆಹ್ವಾನ ಮಾಡಿರುವುದಕ್ಕೆ ಈ ಕನ್ನಡ ಪರ ಸಂಘಟನೆಗಳು ಮತ್ತು ಕೆಲವು ಪಕ್ಷಗಳಿಂದ ವಿರೋಧ ವ್ಯಕ್ತವಾಗಿದೆ ಓಕೆ ಇಲ್ಲಿ ಈ ಏನಿದು ಈ ಪರೀಕ್ಷೆ ಈ ಎಸ್ ಎಸ್ ಸಿ ಪರೀಕ್ಷೆ ಅಂದರೆ ಏನು ನಿಮಗೆ ಗೊತ್ತಿರೋ ಹಾಗೆ ಸೆಂಟ್ರಲ್ ಗೌರ್ಮೆಂಟದಿಂದ ಅಂದರೆ ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗಾಗಿ ನಡೆಯುವ ಪರೀಕ್ಷೆ ಮತ್ತು ಇಲ್ಲಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ದರ್ಜೆಯ ಹುದ್ದೆಗಳ ನೇಮಕಕ್ಕೆ ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ಪರೀಕ್ಷೆ ನಡೆಸುತ್ತದೆ ಇಲ್ಲಿ ಇಪ್ಪತ್ತು ಸಾವಿರ ಹುದ್ದೆ ಭರ್ತಿಗೆ ಅರ್ಜಿ ಆಹ್ವಾನ ಮಾಡ್ಯಾರ ಪದವೀಧರರು ಗ್ರ್ಯಾಜುಯೇಟ್ಸ್ ಈ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಇಲ್ಲಿ ಶನಿವಾರವೇ ಕೊನೆಯ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನ ಅಂತ ಹೇಳಲಾಗಿತ್ತು ಆದರೆ ನಿನ್ನೆ ಎಂಟು ಅಕ್ಟೋಬರ್ ಅಂದರೆ ಶನಿವಾರ ಅಂದರೆ ಎಂಟು ಅಕ್ಟೋಬರ್ ಕೊನೆಯ ದಿವಸ ಇತ್ತು ಆದರೆ ಮತ್ತೆ ಹದಿಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟು ಓಕೆ ಇಲ್ಲಿ ಡಿಶೆಂಬರ್ನಲ್ಲಿ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ ಆದರೆ ಈ ಪರೀಕ್ಷೆಗಳನ್ನು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರವೇ ನಡೆಸಲಾಗುತ್ತದೆ ಆದ ಕಾರಣ ಪ್ರಾದೇಶಿಕ ಭಾಷೆಗಳಲ್ಲೂ ಪರೀಕ್ಷೆ ನಡೆಸಲಾಗುವುದು ಎಂದಿದ್ದ ಕೇಂದ್ರ ಈಗ ಎರಡು ಭಾಷೆಗಷ್ಟೇ ಮನ್ನಣೆ ನೀಡುತ್ತಿದೆ ಎಂಬುದೇ ವಿವಾದ ನೋಡಿಲಿ ನಮ್ಮ ಮಾಜಿ ಸಿ ಎಂ ಆದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಕೂಡ ಇದರ ಬಗ್ಗೆ ಒಂದು ತಮ್ಮ ಅನಿಶಯಕ್ಕೆ ವ್ಯಕ್ತಪಡಿಸಿದ್ದಾರೆ ಈ ಹಿಂದಿ ಏರಿಕೆ ಭಾಷಾ ತಾರತಮ್ಯಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಕೇಂದ್ರ ಸರ್ಕಾರಕ್ಕೆ ಪ್ರಾದೇಶಿಕ ಭಾಷೆಗಳನ್ನು ಹತ್ತಿಕ್ಕಲೇಬೇಕು ಎನ್ನುವ ಇದೆ ಎಂದು ಹೇಳಿದ್ದಾರೆ ತ್ರಿಭಾಷೆಯ ಸೂತ್ರಕ್ಕೆ ಹೇಗಾದರೂ ಸಮಾಧಿ ಕಟ್ಟಲೇಬೇಕು ಎಂದು ಹೊರಟಂತಿದೆ ಹಿಂದಿ ಭಾಷಿಕರನ್ನು ಕರ್ನಾಟಕ ಮತ್ತು ದಕ್ಷಿಣ ಭಾರತದಲ್ಲಿ ತುಂಬುವ ದು ಅವರು ಒಂದು ಇಂಪಾರ್ಟೆಂಟಾಗಿ ಏನು ಹೇಳಿದಾರಪ್ಪ ಅಂತಂದ್ರೆ ಇಲ್ಲಿ ಕನ್ನಡದಲ್ಲೂ ಪರೀಕ್ಷೆ ಕೋರಿ ಎರಡು ದಿನದಲ್ಲಿ ಪ್ರಧಾನಿ ಮತ್ತು ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೀ ಎಂದು ಈ ನಮ್ಮ ಮಾಜಿ ಸಿ ಎಮ್ ಆದಂಥ ಎಚ್ ಡಿ ಕುಮಾರಸ್ವಾಮಿಯವರು ಈ ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಕನ್ನಡದಲ್ಲಿ ಮತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ಈ ಪರೀಕ್ಷೆ ನಡೆಸಲಿ ಎಂದು ಅವರು ಒಂದು ಪತ್ರ ಬರೆಯು ಬರೆಯುತ್ತೇನೆ ಎಂದು ಹೇಳಿದ್ದಾರೆ ಇದಿಷ್ಟು ಒಂದು ಮಾಹಿತಿ ನಿಮಗಾಗಿ ತಂದಿದ್ದು ತಂದಿದ್ದೇನೆ Thank you.